ನಗರದಲ್ಲಿ ಏರ್ಪಾಡಾಗ್ತಿದ್ದಾವೆ. ಇಂದು ಸಾಮಾಜಿಕ ನ್ಯಾಯದ ಹರಿಕಾರರಾದ ಸಾಮಾಜಿಕ ನ್ಯಾಯದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟಗಾರರ ಹಾಗೂ ಸಮಸ್ತ ಮನುಷ್ಯರೆಲ್ಲರೂ ಸಮಾನರೆಂದು ನಾವು ನಂಬುತ್ತೇವೆ. ಜಾತ್ಯತೀತವಾಗಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮದುವೆ ಮಾಡ್ಕೊಂಡ್ರೆ ನೀವು 2.5-3 ಲಕ್ಷ ಕೊಡ್ತೀರಿ, ಅದೇ ತರ ದೇವದಾಸಿ ಮಕ್ಕಳು ಕೂಡ ಮದುವೆ ಮಾಡ್ಕೊಂಡ್ರೆ ಸಹಾಯಧನ ಘೋಷಣೆ ಮಾಡಿ ಸಹ ನೀವು ಅಂತ ಹೇಳಿದ್ರು. ಧನ್ಯವಾದಗಳು. ರಾಜ್ಯದಲ್ಲಿ ಅನೇಕ ಕಡೆ ದೇವದಾಸಿ ಪದ್ಧತಿ ಇನ್ನೂ ಇವತ್ತಿನ ದಿವಸ ಜೀವಂತವಾಗಿದೆ. ಸರ್ಕಾರದ ದೃಷ್ಟಿಕೋನದಲ್ಲಿ ಇಲ್ಲ ಅಂತ ಹೇಳ್ತಾರೆ, ಆದರೂ ಅಲ್ಲೇ ಬೇರೆ ರೀತಿಯಾಗಿ ಒಳ ರೀತಿಯಿಂದ ದೇವದಾಸಿ ಪದ್ಧತಿ ಜೀವಂತ ಐತೆ. ಹಂಗಾಗಿ ಸರ್ಕಾರ ಒಂದೇ ದೇವದಾಸಿ ಪದ್ಧತಿ ನಿರ್ಮೂಲನೆ ಮಾಡೋಕ್ಕಾಗಲ್ಲ. ನಾವು ಕೂಡ ಮಕ್ಕಳು ಮತ್ತು ಸಮುದಾಯದ ಒಂದು ಭಾಗ ಆದ್ದರಿಂದ ಈ ದೇವದಾಸಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕಂತಂದ್ರೆ ನಾವು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಅಂತಂದು ಇಡೀ ಇದು ರಾಜ್ಯದಲ್ಲೇ ಪ್ರಥಮ ದೇವದಾಸಿ ಮಕ್ಕಳು ಮದುವೆ ಆಗಿದ್ದರಿಂದ ವಿಮುಕ್ತ ದೇವದಾಸಿ ವೇದಿಕೆಯಿಂದ ಸುಮಾರು 30 ಜೋಡಿಗಳನ್ನು ಬೇರೆ ಬೇರೆ ಜಿಲ್ಲೆಯಿಂದ, ಬರೀ ಕೊಪ್ಪಳ ಜಿಲ್ಲೆದಲ್ಲದೆ ಬೇರೆ ಬೇರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬಂದಂಥ ಮದುವೆಗಳನ್ನು 30 ಜೋಡಿ ಮದುವೆಯನ್ನು ಮಾಡಿ ಇವತ್ತಿನ ದಿವಸ ಇದೇ ಮಾದರಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಪ್ರತಿ ತಾಲೂಕಿನಲ್ಲಿ ಕೂಡ ದೇವದಾಸಿ ಮಕ್ಕಳ ಮದುವೆಯನ್ನು ಮಾಡಿ ದೇವದಾಸಿ ಪದ್ಧತಿಗೆ ಅಂತ್ಯ ಆಡ್ಬೇಕನ್ನೋ ಒಂದು ಉದ್ದೇಶಕ್ಕೂ ಇಟ್ಕೊಂಡ್ರೆ ವಿಮುಕ್ತ ಅನ್ನೋದೇ ಒಂದು ಪದವದ ಅರ್ಥ. ವಿಮುಕ್ತ ದೇವದಾಸಿ ಪದ್ಧತಿ ವಿಮುಕ್ತಿ ಆಗಲಿ ಪದ್ಧತಿಯನ್ನು ಒಂದು ದೃಷ್ಟಿಕೋನ ಇಟ್ಕೊಂಡು ನಮ್ಮ ವೇದಿಕೆಯ ತೀರ್ಮಾನದ ಮೇಲೆ ಮುಂದೆ ನಡಿಬೇಕಾಗ್ತೈತಿ. ಇದು ಈ ವರ್ಷ ಮಾಡಲು ನಮ್ಮ ತೀರ್ಮಾನ ಇತ್ತು ವೇದಿಕೆದು, ಮುಂದಿನ ಹಂತಕ್ಕೆ ನಮ್ಮ ವೇದಿಕೆ ತೀರ್ಮಾನ ತಗೊಂಡು ನಾವು ಮುಂದರ್ತೀವಿ. ಭಾಳ ಖುಷಿ ಆಗೈತಿ ಇವತ್ತು ನಮ್ಮ ಮಕ್ಕಳು ಮದುವೆ ಆತಲ್ಲ, ಇದ್ರಂತಾಗ ಎಲ್ಲ ತಾಲೂಕಿನಾಗಬೇಕು, ಎಲ್ಲ ಜಿಲ್ಲೆದಾಗಬೇಕು, ಈ ಪದ್ಧತಿ ನಿರ್ಮಾಣ ಆಗಬೇಕು. ಇದನ್ನು ಬಿಡಬಾರ್ದು, ಬಿಟ್ಟರು ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ, ಜನರಿಗೂ ಒಳ್ಳೇದಲ್ಲ, ಕೆಟ್ಟ ಇದು ನೋಡ್ತಾರೆ ನಮ್ಮನ್ನು. ಆಮೇಲೆ ನಮ್ಮ ಮಕ್ಕಳಿಗೇನು ನೋಡ್ತಾರೆ, ಮತ್ತು ಎಲ್ಲಿಯಾರ ಒಳಗಿ ಪಳಗಿ ಉಣ್ಣಕ್ಕೆ ಹೋದಲ್ಲ ಮಕ್ಕಳಿಗೆ ಮಕ್ಕಳು ಮದುವೆ ಕೊಡೋದಲ್ಲ, ದೇವದಶಿ ಮಗ ಅದನ್ನು ಕೊಡವ ಅಂತಾರೆ. ಸೊ ನಮ್ಮ ಮಕ್ಕಳು ನೋಡಿಕೊಂಡಾದ್ರೂ ವರ ಕೊಡೋದಿಲ್ಲ, ಹುಡುಗಿ ನೋಡಿ ಆದ್ರೂ ವಾಪಸ್ ಬರ್ತಿದ್ದಿಲ್ಲ. ಹಿಂಗೆ ಮಾಡಿ ಭಾಳ ಮನಸ್ಸಿಗೆ ತಾಪ ಆಗುತ್ತೆ ಅವಾಗ. ಈಗ ಏನಂತಾರೆ ಸರ, ಇದು ಮಾಡಿದ್ದು ಭಾಳ ಒಳ್ಳೇದು, ಇತ್ತಲಿದ್ದು ಇತ್ತಾಗ ಈಗ ಇದನ್ನು ಮಾಡಬಾರ್ದು. ದೇವದಶಿ ಪದ್ಧತಿ ನಿರ್ಮಾಣ ಮಾಡಬೇಕು. ಚೆನ್ನಾಗಿ ಒಂದು ಮನೆ ಹಾಕ್ಯಾಕಾಳ, ಒಂದು ಕುಟುಂಬ ಆಕೈತೆ, ಆ ಊರ ಹಾಕ್ಯಾಕಾಳ, ಆ ಊರು ಗೌಡಿಸೇನೆ ಹಾಕಾಳ, ಆ ಊರು ದ್ವರಿ ಹಾಕಾಳ ಹಾಕಿ, ಆ ಊರಲ್ಲಿದ್ದು ಬಂದರೆ ಎಲ್ಲಿಗೂ ದೇಮ ನನ್ನ ಗಂಡನ ಮನೆಗೆ ಇದ್ದೆ ಅಂತಾಳ ಅನ್ನೋದು ಒಂದು ಗೌರವ ತಿಳಿಸ್ತ. ಜಾತ್ರೆ ಲಗ್ನ ಗಿಣದು ಅಕ್ಕನ ಕರ್ಕೊಂಬರ್ಬೇಕು, ತಂಗಿ ಕರ್ಕೊಂಬರ್ಬೇಕು ಅನ್ನೋದು ಒಂದು ಹೆಮ್ಮೆ ಇರುತ್ತೆ ಅಣ್ಣತಂಬರಿಗೆ. ನವ ಜೀವನಕ್ಕೆ ಕಾರಿರ್ತಕ್ಕಂಥ ನೀವೆಲ್ಲರೂ ಕೂಡ ನಿಮಗೆಲ್ಲದೂ ಒಳ್ಳೆಯದಾಗಲಿ, ಸುಖ ಸಮೃದ್ಧಿ ಎಲ್ಲ ದೊರಿಲಿ. ಎರಡೇ ಮಕ್ಕಳನ್ನ, ಒಂದು ಅಥವಾ ಎರಡು ಮಕ್ಕಳನ್ನ ಉಡಿಸ್ರಿ. ಮಕ್ಕಳು ಉಡ್ಸೋದ್ರಲ್ಲಿ ನಂಬರ್ ಒನ್ ಇಂಡಿಯಾ, ಅದಕ್ಕೇನು ಇತಿಮಿತಿನೇ ಇಲ್ಲ. ನೀವು ಎದುರಾಗಪ್ಪ ಸಾಧನೆ ಮಾಡಿರಿ ಅಂದರೆ ನಾವು ಮಕ್ಕಳು ಉಡ್ಸೋದ್ರಲ್ಲಿ ಅಂತಾರೆ. ಸ್ಪರ್ಧೆ ಇಟ್ಬಿಟ್ರೆ ಪ್ರಪಂಚದಲ್ಲಿ ಇನ್ನು ಬೇರೆ ಇದರಲ್ಲಿ ಸಮಾನತೆ ಇದೆಯಾ ಇಲ್ಲ, ಜಾತಿ ಐತೆ ಹೋಗಿದೆಯಾ ಇಲ್ಲ, ಆ ಬಡವ ಶ್ರೀಮಂತ ಅಂತ ಹೋಗಿದೆಯಾ ಇಲ್ಲ, ಉಳ್ಳವನೇ ಉಳ್ಳವನಿದೆ. ಅದರಿಂದ ನಿಮ್ಗೆ ನಂಬರ್ ಒನ್ ಯಾವ್ದಪ್ಪ ಪ್ರೈಸ್ ಕೊಡ್ತಾರೆ ಹೊರಗಡೆ, ನಾವು ನಂಬರ್ ಒನ್ ಮಕ್ಕಳು ಉಡಿಸೋದ್ರಲ್ಲಿ ಅಂತ. ಅದನ್ನ ಮಕ್ಕಳು ಉಳಿಸೋದಕ್ಕೆ ಬ್ರೇಕ್ ಹಾಕಿ ಎರಡೇ ಮಕ್ಕಳು ಉತ್ತಮವಾದ ಶಿಕ್ಷಣ ಸಂಸ್ಕಾರವನ್ನು ಕೊಡಬೇಕು. ಒಂದು ಅಥವಾ ಎರಡು, ಇನ್ನು ಒಂದೇ ಸಾಕು. ಮಗು ಬೇಕಾದಷ್ಟು ತೊಂದರೆ, ನನಗೆ ಎರಡು ಮಕ್ಕಳು, ಹೆಣ್ಣು ಮಕ್ಕಳು, ನಮ್ಮಮ್ಮ ನಮ್ಮವ್ವ ಅಳಕ್ಕಿಬಿಡು, ಇನ್ನೊಂದು ಬೇಕು ಬೇಕು ಅಂತ ಏನು ಒಂದಿಲ್ಲ, ಏನು ಇದೆಲ್ಲ ಕಟ್ ಮಾಡಿಸಿ ಬಿಸಿ ಹಾಕ್ಬಿಡ್ತೀನಿ, ಎರಡು ಹೆಣ್ಣು ಮಕ್ಕಳು ನಡಿ ಅಂತಂದೇಳಿ ನಾನು ಸತ್ತೋಗ್ತೀನಿ ಅಂತಂದು ಅಮ್ಮ ಗಂಡು ಬೇಕೇ ಬೇಕು ಅಂತಂದೇಳಿ, ಇಲ್ಲಮ್ಮ ಆಗಲ್ಲ ಬಿಡು ಅಂತಂದೇಳಿ ಕಾಲಿಗೆ ಬಿದ್ದು ಸುಮ್ಮನೆ ಮಾಡಿದೆ. ಹಾಗೆ ನಾನು ಕೂಡ ಒಂದೇ ಮಾಡ್ಬೇಕಾಯ್ತು. ಎರಡು ಏನೋ ನೋಡೋಣ, ಒಬ್ಬನ ನನ್ನಂತ ಒಬ್ಬನ ಯಾವನಾದ್ರು ಬಂದೆ ಅಂತ ನಾನು ನೋಡ್ಕೊಳ್ಳೋಕ್ಕೆ ಹೊಲಕ್ಕಾಯಕ್ಕೆ ಒಬ್ಬನ ಸೆಕೆಂಡು ಇರಲಿ ಅಂತಂದೇಳಿ ಪ್ರಯತ್ನ ಪಟ್ಟೆ, ಅದು ಹೆಣ್ಣು ಆಯ್ತು ಬಿಡು ಸಾಕಂದು ಎರಡಕ್ಕೆ ನಾನು ನಿಲ್ಸಿದ್ದೀನಿ. ಅದರಿಂದ ನೀವು ಒಂದು ಅಥವಾ ಎರಡಕ್ಕೆ ಸಮ ಮಾಡಿಸ್ಕೊಂಡು ಉತ್ತಮವಾದಂಥ ಶಿಕ್ಷಣವನ್ನು ಕೊಟ್ಟು ಅವನ ಪತ್ರಕರ್ತರನ್ನಾರ ಮಾಡಿ, ಶಿಕ್ಷಕರನ್ನಾಗಾರ ಮಾಡಿ, ಡಿಸಿನಾರ ಮಾಡಿ, ಹೀಗೆ ಸಂಕಲ್ಪ ಮಾಡ್ಬೇಕು. ನೀವು ಬಸವಣ್ಣ ಬಯಸಿದಂಥ ಸಮಾಜ, ಅಂಬೇಡ್ಕರ್ ಬಯಸಿದಂಥ ಸಮಾಜ, ಸಮಾಜದ ನಿರ್ಮಾಣ ಮತ್ತು ಸಮಾನತೆ ಕಡೆಗೆ ನೀವು ಬರಲಿಕ್ಕೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ದುಶ್ಚಟಗಳನ್ನೆಲ್ಲ ತ್ಯಜಿಸಿ ಕುಡಿಯೋದನ್ನು ಬಿಡ್ರಿ. ಆ ಕುಡಿತದಿಂದ ಹೊರ ಬನ್ನಿ, ದೇವ್ರನ್ನ ಹೆಚ್ಚು ಪೂಜೆ ಮಾಡೋಕ್ಕೆ ಹೋಗ್ಬೇಡಿ. ಆ ದೇವ್ರನ್ನ ಪೂಜೆ ಮಾಡಿ ಅರ್ಧ ಹಾಳಾಗಿ ಹೋಗ್ಬಿಡಿದ್ರಿ, ಎಲ್ಲ ನಿಮಗೆ ಕೊಟ್ಬಿಡಿದ್ರು ದೇವ್ರನ್ನ. ಬೇರೆಯವರೆಲ್ಲ ಹೋಳಿಗೆ ಊಟ ಮಾಡಿ ಆರಾಮಾಗಿ ದೇವ್ರನ್ನ ನೆನೀತಾರೆ, ನೀವು 8 ದಿನ ಕೋಣ ಕುರಿ ಕೋಳಿ ಕಡ್ಕೊಂಡು ಕುಡ್ಕೊಂಡು ಎಲ್ಲ ಫುಲ್ ಒಂದು ವಾರಗಳ ಕಾಲ ನಿಷೇಧದಲ್ಲೇ ಆ ಸಾಲ ಮಾಡಿ ಮಾರಿ ಜಾತ್ರೆ ದುರ್ಗಮ್ಮನ ಜಾತ್ರೆ ಇವನ್ನೆಲ್ಲ ಮಾಡ್ಕೊಂಡು ಹಾಳಾಗಿ ಹೋಗ್ತೀರಿ. ಅದಕ್ಕೆಲ್ಲ ಬ್ರೇಕ್ ಹಾಕ್ರಿ, ಎಷ್ಟು ಬೇಕಷ್ಟು ದೇವರಿಗೆ ನಮಸ್ಕಾರ ಮಾಡಿರಿ. ನಿಮ್ಮ ನೀವು ನಮಸ್ಕಾರ ಮಾಡೋದಿಲ್ಲ ಅಂದರೆ ಕಾಯಕದಲ್ಲಿ
ಬಸವಣ್ಣ ಹೇಳಿದ ಕಾಯಕವೇ ಕೈಲಾಸ.